ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹುಮಾನವಾಗಿ ಲಭಿಸುವ ಆ ರಾಜ್ಯ ರೇ ಪ್ರಿನ್ಸ್ ಪುಟ ಫೈವ್ ಝೀರೋ ಫೋರ್ ಸೆವೆನ್ ಪುಟದ ಸಂಖ್ಯೆ ನೂರ ಇಪ್ಪತ್ತ ಆರು ಮೀನಿನ ಬಲೆಯ ಸಾಮ್ಯ ಪರಲೋಕ ರಾಜ್ಯವು ಬಲೆಗೆ ಹೋಲಿಸಿ ಹೋಲಿಕೆಯಾಗಿರುವುದೆಂದು ನಾವು ನೆನೆಸುವುದಿಲ್ಲ ಆದರೆ ಭ್ರೂಣಾವಸ್ಥೆಯಲ್ಲಿರುವ ಪರಲೋಕ ರಾಜ್ಯವು ಬಲೆಯ ಮೂಲಕ ಮೀನು ಹಿಡಿಯು ಹಿಡಿಯುವ ಅನುಭವಕ್ಕೆ ಹೋಲಿಕೆಯಾಗಿರುವುದೆಂದು ಅರ್ಥ ಮಾಡಿಕೊಂಡಿರುವೆವು ಇದರಲ್ಲಿ ಎಲ್ಲ ಬಗೆಯ ಮೀನುಗಳು ಸೇರಿದ್ದು ಅದನ್ನು ತೀರಕ್ಕೆ ಎಳೆದುಕೊಂಡು ಬಂದು ಅವುಗಳನ್ನು ವಿಂಗಡಿಸಲಾಗುವುದು ಇದು ಭ್ರೂಣಾವಸ್ಥೆಯಲ್ಲಿರುವ ಪರಲೋಕ ರಾಜ್ಯದ ವಿಷಯವಾದ ಒಂದು ಸಾಮ್ಯವಾಗಿರುವುದು ಏಕೆಂದರೆ ಇದು ಈ ಕಾಲದಲ್ಲಿ ಸುವಾರ್ತ ಯುಗದಲ್ಲಿ ನಡೆಯುವ ಕಾರ್ಯಕ್ಕೆ ಸಂಬಂಧಿಸಿದಾಗಿದ್ದು ಇದು ಪ್ರಭಾವವುಳ್ಳ ರಾಜ್ಯವಾಗಿ ರೂಪುಗೊಳ್ಳಲಿರುವ ಆ ಚಿಕ್ಕ ಹಿಂಡನ್ನು ಕಂಡುಕೊಳ್ಳುವ ಕಾರ್ಯವಾಗಿರುವುದು ಕರ್ತನು ಈ ಸುವಾರ್ಥ ಯುಗದ ಕಾಲದಲ್ಲಿ ಎಲ್ಲ ಬಗೆಯ ಮೀನುಗಳನ್ನು ಹಿಡಿಯುತ್ತಿರುವುದಿಲ್ಲ ಆತನು ಎಲ್ಲ ಬಗೆಯ ಜನರನ್ನು ಕಂಡುಕೊಳ್ಳಲು ಬಯಸುತ್ತಿಲ್ಲ ಆತನು ಕೇವಲ ಆಯಲ್ಪಡುವವರನ್ನು ಅಂದರೆ ಕೇವಲ ಭಕ್ತರನ್ನು ಮಾತ್ರ ಕರೆಯುತ್ತಿದ್ದು ಅವರನ್ನು ತನ್ನ ಬಳಿಗೆ ವಿಶೇಷವಾಗಿ ಎಳೆದುಕೊಂಡು ಅವರೊಡನೆ ವ್ಯವಹರಿಸುತ್ತಿರುವನು ಆದರೆ ಇದರಲ್ಲಿ ಸಂದರ್ಭಾನುಸಾರವಾಗಿ ಇತರ ಬಗೆ ಬಗೆಯ ಮೀನುಗಳು ಈ ಸುವಾರ್ತೆ ಎಂಬ ಬಲೆಯಲ್ಲಿ ಸಿಕ್ಕಿ ಬಿದ್ದವುಗಳಾಗಿದ್ದು ಅವುಗಳಲ್ಲಿ ಕೆಲವು ಲೌಕಿಕ ಆಕಾಂಕ್ಷೆ ಇಲ್ಲವುಗಳು ಕೆಲವರು ಮದುವೆಯ ಸಂಬಂಧದಲ್ಲಿ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಳ್ಳೆಯ ಅವಕಾಶವಿರುವ ಕಾರಣಕ್ಕಾಗಿಯೂ ಕೆಲವರು ಸಾಮಾಜಿಕವಾಗಿ ಸೌಕರ್ಯ ಸ್ಥಾನಮಾನಗಳು ಲಭಿಸುವ ಕಾರಣಕ್ಕಾಗಿಯೂ ಕೆಲವರು ಒಂದು ಧಾರ್ಮಿಕ ಪರಿಸರದಲ್ಲಿ ಜೀವಿಸುವ ಸಲುವಾಗಿಯೂ ಇತರರು ವ್ಯಾಪಾರ ವಹಿವಾಟಿನ ಕಾರಣಕ್ಕಾಗಿ ಧಾರ್ಮಿಕ ಸೋಗಿನ ವಸ್ತುಗಳನ್ನು ಹೊದ್ದುಕೊಳ್ಳುವುದಕ್ಕಾಗಿಯೂ ಇತ್ಯಾದಿ ಕಾರಣಗಳಿಗಾಗಿಯೂ ಇದರಲ್ಲಿ ಸೇರಿದವರಾಗಿರುವರು ಆದರೆ ಕರ್ತನು ಕಂಡುಕೊಳ್ಳ ಬಯಸುತ್ತಿರುವ ಸೂಕ್ತವಾದ ಮೀನುಗಳು ಯಾವುವೆಂದರೆ ಅಲ್ಲದೆ ಕೇವಲ ಯಾರೂ ಆ ರಾಜ್ಯದಲ್ಲಿ ಸೇರುವ ಗುಂಪಿನಲ್ಲಿರುವವರಾಗಿ ರೂಪುಗೊಳ್ಳಲಿರುವರೆಂದರೆ ಯಾರು ಆತನ ಸಂದೇಶವನ್ನು ಸಂತೋಷದಿಂದ ಕೇಳಿ ಆ ರಾಜ್ಯವನ್ನು ಪಡಕೊಡಲು ಸಂಭವಿಸಲಿರುವ ಕಷ್ಟ ನಷ್ಟಗಳ ಲೆಕ್ಕಾಚಾರವನ್ನು ಹಾಕಿ ಮತ್ತು ಅವುಗಳ ಸನ್ನಿವೇಶಗಳ ಬಗ್ಗೆ ಮನವರಿಕೆ ಮಾಡಿಕೊಂಡವರಾಗಿ ತಮ್ಮನು ಕರ್ತನಾದ ಯೇಸುಕ್ರಿಸ್ತನ ದಾಸರನ್ನಾಗಿ ಮಾಡಿಕೊಳ್ಳ ಬಯಸುವರೋ ಅಂಥವರೇ ಅವರು ಮುಂದೆ ಆತನೊಡನೆ ಆ ರಾಜ್ಯ ಪ್ರಭಾವವನ್ನು ಪಡೆಯ ಪಡೆಯ ಸಲುವಾಗಿ ಈಗ ಆತನೊಡನೆ ಬಾಧ್ಯತೆಯನ್ನು ಬಾಧೆಯನ್ನು ಅನುಭವಿಸಲು ಇಚ್ಛೆಯುಳ್ಳವರಾಗಿರುವರು